ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ್ಗಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಈಗ ಬಂದ್ಬಿಟ್ಟು ನಾವು ಹರಗವಳಿ ಗ್ರಾಮಕ್ಕೆ ಬಂದಿದೀವಿ, ಕರ್ನಾಟಕ ಕಿಂಗ್ ಹೋರಿಯ ಮಾಲೀಕರ ಮನೆ ಬಂದಿದೀವಿ. ನೋಡ್ತಾ ಇದ್ರೆ ನಾವು ಯಾವುದೇ ರೀತಿ ಹೋರಿಯ ಮಾಲೀಕರು ಸಹ ಯಾವುದೇ ರೀತಿ ನಾವು ಬರ್ತೀವಿ ಅನ್ನೋ ಒಂದು ಸುಳಿವನ್ನು ಸಹ ನೀಡಲಿಲ್ಲ. ನಾವು ಹಾಗೆ ಬಂದಿರೋದಾಗಿಯೇ ಸಹ ಹೋರಿಯ ಮಾಲೀಕರು ಸಹ ಇರಲಿಲ್ಲ. ಇವಾಗ ತಾಯಿ ಇದ್ದರು, ಡೈರೆಕ್ಟಾಗಿ ಅವ್ರ ಮನೆಗೆ ಬರ್ತಾನೆ. ನಾವು ನೇರವಾಗಿ ಹೋರಿಯ ಮನೆಗೆ ಇಲ್ಲಿಂದನೇ ತೊಗೋಬೋದು. ಹೋರಿನ ಯಾವ ರೀತಿಯಲ್ಲಿ ಮನೆ ಮಗನ ರೀತಿ ಇಟ್ಕೊಂಡಿದ್ದಾರೆ, ಮನೆ ಒಳಗಡೆನೇ ಹೋರಿಯು ಸಹ ಇದೆ ನೋಡ್ಬೋದು. ನೋಡ್ತಾ ಇದ್ದೀರಾ ಕರ್ನಾಟಕ ಕಿಂಗ್ನ. ಯಾವ ರೀತಿಯಿಂದ ಪ್ರೀತಿಯಿಂದ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಕರ್ನಾಟಕ ಕಿಂಗ್ ಯಾವ ರೀತಿಯಲ್ಲಿ ಮನೆ ಸದಸ್ಯರ ಜೊತೆಗೆ ಇರುತ್ತೆ ಅನ್ನೋದನ್ನ ನೋಡ್ಬೋದು ನೀವು. ಸ್ನೇಹಿತರೆ, ಹೋರಿಯ ಮಾಲೀಕರು ಮಾತಾಡ್ತಾರೆ. ಅಮ್ಮ ನಿಮ್ಮ ಹೆಸರು? ಹಾಂ ಹಾಂ ಅಮ್ಮ. ಹೋರಿ ನಿಮ್ಮ ಮನೇಲೆ ಹುಟ್ಟಿದ್ದ? ಅಮ್ಮ ಹೇಗಿದ್ದು ತಂದಿದ್ದ? ಪಿ ಪಿ ಹೋರಿ ಅಮ್ಮ ಇದು? ಮನೇಲೆಲ್ಲ ಹೆಂಗೆ ಇದು? ಮನೇಲೆಲ್ಲ ಮಕ್ಳ ತರನೇ ಇರ್ತದ್ರು. ಮಕ್ಳ ತರನೇ ನೋಡ್ಕೊಂತ ನಾವು ಚೆನ್ನಾಗಿ ಇರ್ತೈತಿ. ನಾವೇ ಎಲ್ಲ ನಮ್ ಸೊಸೆ ಒಂದೈತಿ, ಅವರು ನಾವೇ ನೋಡ್ಕೊಳೋದಿಲ್ಲ. ಈ ಹುಡುಗರೆಲ್ಲ ಇರಲ್ಲ, ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಅವರು ನಾವೇ ನೋಡ್ಕೊಳೋದು. ನೀರು ಹುಲ್ಲು ಎಲ್ಲ ನಾವೇ ಹಾಕೋದು. ಡೈಲಿ ಯಾವ ರೀತಿ ಕೊಡ್ತೀರಾ? ಮದಕ್ಕೆ ಡೈಲಿ ಕೊಡ್ತೇವ್ರಿ, ಸಾಯಂಕಾಲ ಬೆಳಗ್ಗೆ. ಹುಳ್ಳಿ, ಸೋಯಾಬೀನ್, ಆಮೇಲೆ ಜೋಳ, ಅಕ್ಕಿ ಅವೆಲ್ಲ ಒಡಿಸಿ ಕೊಡ್ತೇವೆ. ನಿಮ್ಮ ಹೋರಿ ಬಗ್ಗೆ ಏನು ಹೇಳ್ತೀರಮ್ಮ ನೀವು? ಹೋರಿ ಬಗ್ಗೆ ನಮಗೀಗ ಬಂದಾಗಿಂದ ಚೆನ್ನಾಗೇ ಐತ್ರಿ. ಹಾಂ, ಒಳ್ಳೇದೇ ಆಗೈತೆ ನಮಗೆ. ಹಾಂ ಹಾಂ. ಈಗಲೂ ಎಲ್ಲೋ ಹೋದ್ರೂ ಅದು ಒಳ್ಳೇದೇ ಮಾಡ್ಕೊ ಬಂದತಿ, ಮಕ್ಕಳಿಗೆ ಆಗಲಿ ಮನೆಗೆ ಆಗಲಿ, ಅದರಿಂದ ನಮಗೆ ಒಂದು ಹೆಸರು ಐತ್ರಿ. ಹೋರಿ ಹಬ್ಬದ ಬಗ್ಗೆ ನೀವೇನು ಹೇಳ್ತೀರಾ? ಹೋರಿ ಹಬ್ಬದ ಬಗ್ಗೆ ಏನು, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡ್ಬರ್ತೈತಿ. ಎಲ್ಲವರನ್ನು ಗೆದ್ಕೊ ಬಂದಿತ್ತು ಇದೋರಿಗೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಅಮ್ಮ ಒಂದು ಮಗನ ರೀತಿಯಲ್ಲಿ ಸಾಕಿದೆ ಅಂತಲೇ ಹೇಳ್ಬೋದು. ಒಂದು ಪ್ರೀತಿಯಿಂದ ಹೋರಿಯನ್ನು ಸಾಕಿದೆ. ಹೋರಿಯ ದಿನನಿತ್ಯದ ಒಂದು ಕೆಲಸಗಳನ್ನು ಸಹ ತಾಯಿನೇ ಮಾಡ್ತಾ ಇರುತ್ತೆ ನೋಡ್ಬೋದು. ಹಿಂಗ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ನಾವು ಎರಡಲ್ಲ ಇದ್ದಾಗ ತಗೊಂಡಿದ್ವಿ. ಹಾಂ,
ಎರಡಲ್ಲಿದ್ದ ತಗ ಬಂದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಹಬ್ಬ ಹೋಗ್ತಿದ್ದಿಲ್ಲ ಅದು. ಆಮೇಲೆ ನಮ್ಮನೆ ಬಂದ್ಮೇಲೆ ನಾವೇ ಸ್ವಲ್ಪ ಹಬ್ಬ ಕಲಿಸಿ ಇದನ್ನ ಮಾಡಿದ್ವಿ. ಗಗ್ರಿ ಎಷ್ಟು ಬಿಡ್ತಿದ್ವಿ ನಾವು ಇಷ್ಟು ವರ್ಷ, ಇದೇ ವರ್ಷ ನಾವು ಪಿ ಪಿ ಎಷ್ಟು ಬಿಡ್ತಾರಾದ್ರೆ ಎಲ್ಲೋದ್ರೂ ಫಸ್ಟ್ ಪ್ರೈಜಿಗೆ ಆಯ್ಕೆ ಮಾಡ್ಕೊಂಡ್ ಬರ್ತೈತ್ರಿ. ಆದ್ರೆ ಈಗ ದುಡ್ಡಿಗೆ ಏನ್ ಮಾಡ್ಕಂತಾರಲ್ರಿ, ಹಂಗ ನಾವು ದುಡ್ಡಿಗೆ ಹೋಗಲ್ರಿ. ನಾ ಇವಾಗ ಪ್ರೈಜ್ ಕೇಳ್ತೇವೆ, ನಾವೇ ಸಿಗಲ್ಲ ಇವತ್ತಿನ ಕಾಲದಾಗ. ಖುಷಿಯಿಂದ ನಮ್ಮ ಎತ್ ಕೆದ್ ಬರ್ತೈತಿ, ಅದೇ ಖುಷಿಯಿಂದ ಹಬ್ಬ ಮಾಡ್ಕೊಂಡ್ ಬರ್ತಾರೆ. ಸಂಕಲಾಪುರದಲ್ಲಿ ಸಂಕಲಾಪುರದಲ್ಲಿ ಪ್ರೈಜ್ ಕೊಟ್ಟಿದ್ದಾರೆ, ಫಸ್ಟ್ ಪ್ರೈಜ್ ಕೊಟ್ಟಾರೆ. ಸರ್, ಈ ವರ್ಷ ಎಷ್ಟು ಹಬ್ಬಕ್ಕೆ ಹಾಕಿದ್ರಿ? ಈ ವರ್ಷ ಸುಮಾರು ಒಂದು 12-13 ಹಬ್ಬ. 12-13 ಹಬ್ಬ ಹಾಕಿದ್ದೀರಾ ಸರ್? ಆ ಕಾಡದಲ್ಲೆಲ್ಲ ಯಾವ ರೀತಿ ಸರ್? ಭಾರಿ ಸ್ಪೀಡ್ ಹೋಗುತ್ತೆ, ಭಾರಿ ಸ್ಪೀಡ್ ಇರುತ್ತೆ, ಭಾರಿ ಸ್ಪೀಡ್. ಅದು ನೋಡ್ಕೊಂಡು ಪಿ ಪಿ ಆರ್ ಸರ್ ಇದು ಮಾಡಿದ್ದೀವಿ. ಹಾಂ ಹಾಂ, ಪಿ ಪಿ ಎಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಸರ್ ಮೊದಲೆಲ್ಲ? ಫಸ್ಟಿಗೆ ಚಟ್ಟೆ ಎಲ್ಲ ಕಟ್ಟಿ ನಿಲ್ಲಿಸ್ತಿದ್ವಿ ಸ್ವಲ್ಪ ದಿನ, ಅದ್ರಲ್ಲಿ ಓಡಿಸ್ತಿದ್ವಿ ಸಂಜೆ ಬೆಳಗ್ಗೆ ಕಟ್ಟಿ. ಆ ನಂತರ ಹಂಗೆ ಇದು ಮಾಡಿ ಬಿಡಕ್ಕೆ. ಹಾಂ, ಎಷ್ಟಲ್ಲಿದೆ ಸರ್ ಅದು? ಈಗ 1 ವರ್ಷ ಬಾಯ್ಬಿಡುತ್ತೆ. 1 ವರ್ಷ ಬಾಯ್ಬಿಟ್ಟಿದೆ. ಹೊಸಬಾಯಿ ಇದೆ. ಒಂದು ಹೋರಿ ಹಬ್ಬ ಒಂದು ಹಬ್ಬಕ್ಕೆ ಹೋಗ್ತಾ ಇದೆ ಅಂದ್ರೆ ಯಾವ ರೀತಿ ತಯಾರಿ ಇರುತ್ತೆ ಸರ್? ನಿಮ್ಮ ಹುಡುಗರಾಗಿರ್ಬೋದು, ನೀವಾಗಿರ್ಬೋದು? ನಾವು ಭಾಳ ಜನ ಹೋಗಲ್ರಿ ಸರ್. ಹಾಂ, ನಾವು ಹೋಗೋದು ಒಂದು 5-6 ಜನ ಹೋಗ್ತೇವೆ ಅಷ್ಟೇ. ಹಾಂ ಹಾಂ, ಹಾಗಾಗಿ ಏನು ತೊಂದರೆ ಹೇಳ್ರಿ, ಬಿಡಕ್ಕೆ ಏನು ಅದೇನು ಇದು ಮಾಡಲ್ರಿ. ಹಾಂ, ಭಾಳ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಬರ್ತೇವೆ, ಏನು ತೊಂದರೆ ಇಲ್ದಂಗೆ ಆರಾಮಾಗಿ. ಹ್ಞೂ, ಸರ್ ಮುಂದಿನ ವರ್ಷದ ಹಬ್ಬದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಮುಂದಿನ ವರ್ಷ ಇದೇ ಈ ವರ್ಷ ಯಾವ ಥರ ಮಾಡಿದ್ವಿ, ಇದಕ್ಕೂ ಜೋರಾಗಿ ಮಾಡ್ಬೇಕು ಅಂತಲೇ ಐತೆ ಸರ್ ನಮ್ಮ ಮನಸ್ಸಿನಲ್ಲಿ. ಹಾಂ, ಮಾಡ್ತೇವೆ ಸರ್, ಎಷ್ಟು ಗ್ಯಾರಂಟಿ ಐತ್ರಿ. ಹಾಂ ಹಾಂ, ಈಗಿಂತ ಒಂದು ಅಗ್ರೆಸಿವ್ನೆಸ್ ಜಾಸ್ತಿನೇ ಇದೆ ಹೋರಿ ಅನ್ಬೋದು. ಹೌದು, ಒಂದು ಸರಿಗಿಂತ ಈ ಸರಿ ಸಿಟ್ಟು ಜಾಸ್ತಿ ಆಗಿತ್ತು ಸರ್ ಅದು. ಹಾಂ ಹಾಂ, ಹೇ ಸರಿ, ನೋಡ್ತಾ ಇದ್ದೀರಾ ಪಿ ಪಿ ಹೊತ್ತು ಹಬ್ಬ ಮಾಡುವಂಥ ಹೋರಿ. ಮುಂದೆ ಸಹ ಇನ್ನೂ ಸಹ ಸಾಕಷ್ಟು ಹಬ್ಬಗಳನ್ನು ಮಾಡಿ ಇನ್ನಷ್ಟು ಸಹ ಇವರಿಗೆ ಒಂದು ಕೀರ್ತಿ ಮತ್ತು ಯಶಸ್ಸನ್ನು ತರಲಿ ಅಂತೇಳಿ ನಮ್ಮ ಒಂದು ಚಾನಲ್ ಪ್ರಕಾರವಾಗಿ ಸಹ ಒಂದು ಶುಭ ಹಾರೈಸ್ತೀವಿ ಸ್ನೇಹಿತರೆ. ಧನ್ಯವಾದಗಳು, ನಿಮ್ಮ ಪ್ರೀತಿಯ ಅರುಣೋದಯ.